ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದರೆ, ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಆದಂಥದ್ದು, ಧೋನಿ ಅವರು ನಮ್ಮ ಭಾರತ ತಂಡವನ್ನು ಪ್ರಕಟಿಸಿದ್ದಾರೆ. ಯಾವ ರೀತಿಯಾಗಿ ಪ್ರಕಟಿಸಿದ್ದಾರೆ ಎಂಬ ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ, ವೀಡಿಯೋ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲನೇ ಅಂದರೆ ಮೂರನೇ ಟೆಸ್ಟ್ ಬಂದೆ ನಾವು ಗೆದ್ದಿರೋದು ನಮಗೊಂದು ಖುಷಿ. 434 ರನ್ಗಳಿಂದ ದೊಡ್ಡ ಲೀಡ್ ಕ್ಯಾಪ್ಟನ್ಸಿಯಲ್ಲಿ, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಗೆದ್ದುಕೊಂಡಿದ್ದಾರೆ. ಸೀರೀಸ್ ಕೂಡ 2-1 ಒಂದು ಮುನ್ನಡೆ ಸಾಧಿಸಿದ್ದಾರೆ ಈಗಾಗಲೇ ನಮ್ಮ ಭಾರತ ತಂಡ ಅಂತ ಹೇಳ್ಬೋದಾಗಿದೆ. ಹಾಗೆ ನಮ್ಮ ಭಾರತ ತಂಡಕ್ಕೆ ಮತ್ತೊಬ್ಬ ಆಟಗಾರ, ಮತ್ತೆ ದೊಡ್ಡ ಆಟಗಾರ, ಮತ್ತು ಕನ್ನಡಿಗ, ಮತ್ತೆ ಎಂಟ್ರಿ ಕೊಡುವ ಸಾಧ್ಯತೆಗಳೆಲ್ಲ ಇದೆ ಅಂತ ಕೂಡ ಹೇಳ್ಬೋದು. ಯಾವ ರೀತಿಯಾಗಿದೆ ಪ್ಲೇಯಿಂಗ್ ಇಲೆವೆನ್ ಅಂದರೆ, ಮೊದಲನೇದಾಗಿ ನೋಡಬೇಕಾದ್ರೆ ನಾವು ಇವಾಗ ಭಾರತ ಕಡೆಯಿಂದ ಒಟ್ಟಾರೆಯಾಗಿ ರೋಹಿತ್ ಶರ್ಮಾ ಅವರು ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾ ಇದ್ದಾರೆ. ಕಳೆದ ಪಂದ್ಯ ಮತ್ತು ಜೈಸ್ವಾಲು ಮತ್ತು ರೋಹಿತ್ ಶರ್ಮಾ ಅವರು ಪ್ರಮುಖ ಪಾತ್ರ ವಹಿಸಿದ್ರು. ಹಾಗಾಗಿ ಓಪನರ್ ಸ್ಥಾನದಲ್ಲಿ ಯಾರಿರ್ತಾರೆ ಅಂದರೆ ನಮ್ಮ ರೋಹಿತ್ ಶರ್ಮಾ ಅವರು ಇರ್ತಾರೆ. ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಹೇಳಿ ಮಾಡಿಸಿದಂಥ ಜೋಡಿ ಅಂದರೆ, ಓಪನಿಂಗ್ನಲ್ಲಿ ರೋಹಿತ್ ಶರ್ಮಾ ಮತ್ತು SSV ಜೈಸ್ವಾಲ್ ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ. ಇವರು ನಮ್ಮ ಭಾರತ ತಂಡಕ್ಕೆ ಓಪನಿಂಗ್ ಪಾಲ್ಗೊಂಡಿದ್ದಾರೆ. ಹಾಗೆ ಮೂರನೇ ನಂಬರ್ಗೆ ಅದ್ಭುತವಾದಂಥ ಆಟಗಾರ ಮತ್ತು ಇಲ್ಲಿ ಶುಭ್ಮನ್ ಗಿಲ್ ಅವರು ಇರ್ತಾರೆ. ಶುಭ್ಮನ್ ಗಿಲ್ ಅವರು ಸಖತ್ತಾಗಿ ಕಳೆದ ಪಂದ್ಯದಲ್ಲಿ ಗೆಲುವಿಗೆ ರೂವಾರಿ ಕೂಡ, ಆದರೂ ಕೂಡ ಅದ್ಭುತವಾದ ಪ್ರದರ್ಶನ ಬಂತು ಶುಭ್ಮನ್ ಗಿಲ್ ಅವರು ಮೂರನೇ ನಂಬರ್ಗೆ ಬ್ಯಾಟಿಂಗ್ ಹೇಳಿದ್ರೆ. 4ನೇ ನಂಬರ್ಗೆ ಇಲ್ಲಿ ಕುಂದು ಕೊರತೆ ಆಗ್ತಾ ಇದೆ, ಯಾಕಂದರೆ ಇಲ್ಲಿ ದೇವದತ್ ಪಡಿಕಲ್ ಅವರು ಒಂದು ಎಂಟ್ರಿ ಕೊಡ್ತಾ ಇದ್ದಾರೆ, ಅವರು ಕೂಡ ಬರ್ತಾರೆ, ಅವರು ಆಡಬೇಕಂತ ಧೋನಿ ಅವರು ಹೇಳ್ತಾರೆ. ಈಗ ಸದ್ಯದಲ್ಲಿ ರಜತ್ ಪಡಿತರ್ ಫೇಲ್ ಆಗಿದ್ದರಿಂದ ದೇವದತ್ ಪಡಿಕಲ್ಗೆ ಚಾನ್ಸ್ ಸಿಗುವ ಸಾಧ್ಯತೆಗಳಿದೆ ಅಂತ ಕೂಡ ಧೋನಿ ಅವರು ಹೇಳ್ತಾರೆ. 5ನೇ ಸ್ಥಾನಕ್ಕೆ ಇಲ್ಲಿ ಸರ್ಫರಾಜ್ ಖಾನ್ ಅವರು ಖಾಯಂ ಸದಸ್ಯರಾಗಿರ್ತಾರೆ, ಯಾಕಂದರೆ ಕಳೆದ ಪಂದ್ಯದಲ್ಲಿ ಸೂಪರ್ ಆಗಿ 250 ಕೂಡ ಬಂತು. ಹಾಗೆಯೇ 6ನೇ ನಂಬರ್ಗೆ ಜುರಿಯಲ್ ಅವರು ಇದ್ದಾರೆ, ಅದ್ಭುತವಾದಂಥ ಕೇಸ್ ಭರತ್ ಬದಲಿಗೆ ಬಂದಂಥ ಜುರಿಯಲ್ ಅವರು ಸಖತ್ತಾಗಿ ಆಟ ಆಡಿದ್ರು, ಅವರು 6ನೇ ನಂಬರ್ ಕಳೆದರೆ. 7ನೇ ನಂಬರ್ಗೆ ರವೀಂದ್ರ ಜಡೇಜಾ ಇದ್ದಾರೆ, ಸಖತ್ತಾಗಿ ಒಂದು ಅದ್ಭುತವಾದ ಪ್ರದರ್ಶನ ಕೊಡ್ತಾ ಬರ್ತಾ ಇದ್ದಾರೆ ಆಲ್ರೌಂಡರ್ ರೂಪದಲ್ಲಿ. 8ನೇ ನಂಬರ್ಗೆ ಅಕ್ಷರ್ ಪಟೇಲ್, 9ನೇ ನಂಬರ್ಗೆ ಕುಲದೀಪ್ ಯಾದವ್ ಸಖತ್ತಾಗಿ ಬಾಲಿಂಗ್ ವಿಭಾಗದಲ್ಲಿ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಹಾಗೆಯೇ ಒಂದು ಆಗತ್ತ ಭಾರತ ತಂಡಕ್ಕೆ ಅಂದರೆ ಜಸ್ಪ್ರೀತ್ ಬುಮ್ರಾ ಅವರು ಮತ್ತೆ ರೂರಲ್ ಔಟ್ ಆಗ್ತಾ ಇದ್ದಾರೆ 4ನೇ ಟೆಸ್ಟ್ ಪಂದ್ಯಕ್ಕೆ ಅಂತ ಕೂಡ ಸುದ್ದಿ ಬರ್ತಾ ಇದೆ. ಅವ್ರ ಬದಲಿಗೆ ಮುಖೇಶ್ ಕುಮಾರ್ ಅವರು ಒಳಗಡೆ ಬರುವ ಸಾಧ್ಯತೆಗಳೆಲ್ಲ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಕೊನೆಯಲ್ಲಿ ಸಿರಾಜ್ ಅಂತೂ ಇದ್ದೇ ಇರ್ತಾರೆ. 11 ಆಟಗಾರರು ಈ ರೀತಿಯಾಗಿ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಡುವಂಥ ಪ್ಲೇಯಿಂಗ್ ಎಲ್ಲವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಮ್ಮ ಧೋನಿ ಅವರು. ನಿಮ್ಮ ಪ್ರಕಾರ ಯಾರ್ಯಾರು ಇರಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಯಾಕಂದರೆ ನಮಗೆ ದೊಡ್ಡ ಆಗತ್ತಂದರೆ ಜಸ್ಪ್ರೀತ್ ಬುಮ್ರಾ ಅವರು ಮೇನ್ ಬಾಲರ್ ಆದಂಥವ್ರು ಹೊರಗಡೆ ಉಳಿಯುವುದರಿಂದ ನಮ್ಮ ಭಾರತ ತಂಡಕ್ಕೆ ಸ್ವಲ್ಪ ಮಟ್ಟದಲ್ಲಿ ಕುಂದು ಕೊರತೆ ಬರ್ತಾ ಇದೆ. ಆ ಕುಂದು ಕೊರತೆ ಆಕಾಶ್ದೀಪ್ ಕೂಡ ಒಂದು ಚಾನ್ಸ್ ಕೊಡ್ಬೋದು, ಹಾಗೆಯೇ ನಮ್ಮ RCB ಆಟಗಾರ, ಹಾಗೆ ಮತ್ತು ಮುಖೇಶ್ ಕುಮಾರ್ ಅವರು ಕೂಡ ಒಂದು ಸ್ಥಾನ ತುಂಬಬಹುದು ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ದೊಡ್ಡ ನ್ಯೂಸ್ ಇದೆ. ಏನಂತೀರಿ ಸ್ನೇಹಿತರೆ, ನಮ್ಮ ಭಾರತ ಅಂದರೆ ಪ್ಲೇಯಿಂಗ್ ಎಲೆವೆನ್ನಲ್ಲಿ ಯಾರ್ಯಾರು ಇನ್ನೂ ಚೇಂಜ್ ಆಗಬೇಕು ಅಥವಾ ಯಾರ್ಯಾರು ಬರಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಸದ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ನಡೆಯಲ್ಲಿ. ಬೈ ಬೈ, ಟೇಕ್ ಕೇರ್.